ಮಣ್ಣಿನ ಬಸವಣ್ಣ ಹೋಗಿ ನಿಜ ಬಸವಣ್ಣಾದ ಹಾಗೆ ಕಾಲು ಕೆದರಲ ತತ್ತ ಬಿಚ್ಚಿ ಹೊಡಿಲ ತತ್ತ ಆ ಚನ್ನಮ್ಮನ ಗಂಡಿಗೆ ಏನು ಮಣ್ಣು ಮಾಡಿದ್ರು ನೋಡು ಅದನ್ನೆಲ್ಲ ಕಾಲು ಚದರಿ 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 ತೆಗೆದು ಬೋಗಿ ಒಳಗ ಕೋಡ್ ಹಾಕಿ ಬಸವಣ್ಣಪ್ಪ ನಾಳೆ ತೆಗಿಬೇಕತ್ತಿದ್ದ ಚನ್ನಮ್ಮ ಮಾಡಿರ್ತಕ್ಕಂತ ಭಕ್ತಿ ಫಲದಿಂದ ಆ ಬಸವಣ್ಣಪ್ಪನ ಕೋಡ್ ಹಿಡ್ಕೊಂಡು ಚನ್ನಮ್ಮನ ಗಂಡ ಸತ್ತ ಗಂಡ ಜೀವನ ಹೊರತು ಜೀವಂತ ಮ್ಯಾಲ ಬಂದ ಮುಚ್ಚಿರಿ ಬರ್ಚೆ ಕೊಡ್ತೀರಿ ಎಲ್ಲಿ ಅನ್ನೋದಿಲ್ಲ ನಿಮ್ ಮುತ್ತೈತನ ಆಗಲಂದ್ರೆ ಬರ್ಚೆಕ್ಕೆ ಮಾಡ್ತಾರ ಮಗನಪ್ಪ ಅಪ್ಪಳೇ ಶಾಂತಿಗೆ ಅಪ್ಪಳ ಎಲ್ಲ ಇರ್ತಾರೆ ಹೋಳಿಗೆ ಏನ್ ದಿನ ಉಪ್ಪಾಯ್ತೆ ಮುತ್ತೈತನ ದಾಂಡಿ ನಿಮ್ಮ ಹಣಿ ಕಟ್ಕೊಂಡು ದಾಂಡಿಯಲ್ಲಿ ಬಿದ್ದಿರ್ತದೋ ನೀವೆಲ್ಲಿ ಇದ್ದಿರ್ತೀರೋ ಒಂದೊಂದ್ಸಲ ಇಟ್ಟೇ ದಾಂಡಿ ಹಣಿಗೆ ನಿಮಗೆ ದಾಂಡಿ ಕಿಮ್ಮತ್ತ ಬರುತ್ತಿಲ್ಲ ಒಂದ್ ಐದು ನಿಮಿಷದಾಗ ಹೇಳಿ ಮುಗಿಸಿ ಪದಹಾರ ಓದಿನಿ ಹೇಳ ತಾವ್ ಲಕ್ಷ್ಯ ಇಟ್ಕೋಬೇಕು ವಿಷಯ ಅದು ಜಗತ್ತಲಾಗಿ ಒಬ್ಬಕ್ಕೆ ಹೆಣ್ಣು ಮಗಳು ಹೆಣ್ಣು ಮಗಳು ತನ್ನ ಹಣಿಗೆ ಮುತ್ತೈತನ ದಾಂಡಿ ಕಟ್ಕೊಂಡ ಅದೇ ಮುತ್ತೈತನ ದಂಡಿ ಕೂನ ಕೂನ ಜಗತ್ತಿನೊಳಗೆ ಆಕಾಶ ಮಂಡಲದೊಳಗೆ ಉಳಿಸೋದು ಒಬ್ಬಕ್ಕಿ ಯಾರೇ ಲಕ್ಷ್ಯ ಇಟ್ಕೊಂಡ ವಿಷಯ ಹೇಳಿ ಕಾಳಿಂಗ ದೇಶದಲ್ಲಿ ರತ್ನಾಪುರದ ಅರಸಿದ್ದ ಒಬ್ಬ ರಾಜ್ಯ ರಾಜ್ಯ ಕಾಳಿಂಗದ ದೇಶದ ರತ್ನಾಪುರದ ಅರಸವ ಆ ರಾಜ್ಯದ ಒಬ್ಬ ಮಗ ಇದ್ದ ಹೌದು ಆ ರಾಜ ಕನಸು ಕಟ್ಟೋರು ಕೂತಿದ ಏನಂತೆ ನನ್ನ ಮಗ ವಯಸ್ಸಿಗೆ ಬಂದಾನೆ ನನ್ನ ಮಗನಿಗೆ ಮದುವೆ ಮಾಡಬೇಕು ನನ್ನ ರಾಜ್ಯದ ಪಟ್ಟ ಏರಿಸಬೇಕು ಹಿಂಗ ಕನಸು ಕಟ್ಟೋರು ಕೂತಿದ ವಯಸ್ಸಿಗೆ ಬಂದ ಮಗ ಅನಿವಾರ್ಯ ಶಿವನಾಥ ಸತ್ತ ತೀರ್ಕೊಂಡು ಹೋಗ ಹೌದು ದುಃಖ ಐತಿ ಇವನಿಗೆ ಅಲ್ಲ ನಾ ರತ್ನಾಪುರದ ರಾಜ ನನಗಿದ್ದಿರ್ತಕ್ಕಂತ ಒಬ್ಬ ಮಗ ಆ ಮಗನ ಮದುವೆ ಮಾಡಬೇಕು ರಾಜ್ಯದ ಪಟ್ಟ ಏರಿಸಬೇಕಂತ ಹೇಳಿ ಕನಸು ಕಟ್ಕೊಂಡು ಕೂತಿದ್ದ ಆಗ ವಯಸ್ಸಿಗೆ ಬಂದ ಮಗ ಸತ್ತ ಇನ್ನು ಈ ರಾಜ್ಯ ತಗೊಂಡು ಏನ್ ಮಾಡ್ಬೋದು ಏನ್ ಹೆಣ್ಣಿಲ್ಲ ಗಂಡಿಲ್ಲ ಎದ್ದು ಒಬ್ಬ ಮಗ ಸತ್ತ ಏನ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಕೋತ ದುಃಖ ಮಾಡ್ಕೋತ ಕೂತ ಅವನಲ್ಲಿ ಒಂದು ಕಲ್ಪನಾ ಬಂತು ಏನ್ರಿ ನನ್ನ ಮಗ ಸತ್ತಾನ ಸಾಯ್ದಿ ಆದ್ರೆ ನಮ್ಮ ಧರ್ಮದೊಳಗ ಒಂದು ಪದ್ಧತಿ ಅದ ಏನದ ಏನು ಪದ್ಧತಿ ಅದ ಲಗ್ನ ಆಗಾರ್ದೆ ಸತ್ತರಂದ್ರ ಅಡ್ಡ ಒಯ್ಯೋ ಪದ್ಧತಿ ಅದ ಅಡ್ಡ ನಾ ಇಂತ ರಾಜ ಇದ್ರಿ ಸಹಿತ ನನ್ನ ಮಗನ ಹೆಣ ಅಡ್ಡ ಹೋಗುದು ಬತ್ತಲ್ಲ ಬತ್ತಲ್ಲ ವಿಚಾರ ಮಾಡದ ರಾಜ್ಯ ವಿಚಾರ ಮಾಡಿ ಕೈಯಾಗಿದ್ದ ಮಂತ್ರಿಗಳಿಗೆ ಹೇಳ ಏನ್ ಹೇಳಪ್ಪ ನನ್ನ ಮಗ ಸತ್ತಾನ ಸಾಯ್ಲಿ ಸಾಯ್ಲಿ ನನ್ನ ಮಗನ ಹೆಣ ಗೋರಿ ತನ ನೆಟ್ ಒಯ್ಯಬೇಕಾಗ್ಯದ ಏನ್ ಹೊಡಿಬೇಕಾದ್ರೆ ಅವನು ಮದುವೆ ಮಾಡ್ಬೇಕಾಗ್ಯದ ಹಂಗ ಇಲ್ಲಿ ಒಂದ ಊರು ತುಂಬಾ ಎಲ್ಲ ದಂಗು ಸಾರಿ ಏನತ್ತೆ ಏನತ್ತ ರಾಜ ಮಗ ಸತ್ತಾನ ಸತ್ತಾನ ಅವನ ಮಗನ ಸಂಗತಿ ಯಾರೇ ಲಗ್ನ ಆದ್ರ ರಾಜ್ಯ ಅರ್ಧ ಪಾಲ ಕೊಡ್ತಾನ ಅಂತ ಹೇಳಿ ದಂಗರ ಸಾರಿ ದಂಗರ ಸಾರಿ ಅವಾಗ ಕೈಯಾಗಿರ್ತಕ್ಕಂತ ಮಂತ್ರಿಗಳೆಲ್ಲ ಅವಾಗ ಆ ರತ್ನಾಪುರ ತುಂಬಾ ಡಂಗುರು ಸಾರದ್ರು ಸಾರದ್ರು ಆ ಡಂಗುರು ಸುದ್ದಿ ಒಬ್ಬಕ್ಕೆ ಹೆಣ್ಣು ಮಗಳಿಗೆ ಕೇಳ್ತು ಆ ರತ್ನಾಪುರದಾಗ ಒಬ್ಬಕ್ಕೆ ಚೆನ್ನಮ್ಮ ಅಂತೇಳಿ ಹೆಣ್ಣು ಮಗಳಿದ್ರು ಅದು ತಾಯಿ ತಂದಿಗೆ ಒಬ್ಬಕ್ಕಿನ ಮಗಳು ಮಗಳು ವರ್ತಾನ ಸಂಸಾರ ಒಪ್ಪತ್ತೊಂದ್ರೆ ಒಂಬತ್ತು ದಿವಸ ಉಪವಾಸ ಬೀಳುವಂತ ಪ್ರಸಂಗ ಚೆನ್ನಮ್ಮ ತಿಳ್ಕೊಂಡು ಏನತ್ತೆ ನಮ್ಮ ತಾಯಿ ತಂದಿ ಒಬ್ಬಕ್ಕಿನ ಮಗಳಾಗಿ ಹುಟ್ಟಿ ಬಂದ್ಯ ನಮ್ಮ ತಾಯಿ ತಂದೆ ಒಬ್ಬಕ್ಕಿನ ಮಗಳಾಗಿ ಹುಟ್ಟಿ ಬಂದ ಮಳಕ ದುಡಿದು ಹಾಕಬೇಕಂದ್ರ ಯಾರು ಕೆಲಸ ಕೊಡಲ್ಲ ಯಾರು ತಾಯಿ ತಂದೆ ಹಸು ತಾಳಲಾರದಾಗ್ಯಾದ ಕರೆ ನನ್ನ ಜೀವನ ಬರೋದಾದ್ರೆ ಆಗ್ಲಿ ಕರೆ ಆದ್ರ ನಮ್ಮ ತಾಯಿ ತಂದೆ ಸಾಯಿ ಎಳೆದಾಗ ಸುಖದಿಂದ ಉಂಡು ತಿಂದು ಸಾಯಿಲೆ ಅಂತ ಹೇಳಿ ವಿಚಾರ ಮಾಡಿ ಮಾಡಿ ಹೋಗಿ ರಾಜನ ಮುಂದೆ ನಮಸ್ಕಾರ ಮಾಡಿದ್ರು ಅದು ರಾಜ ಅಂದ ಯಾಕೆ ಬಂದ ತಂಗಿ ಅಂದ ಏನಂದ್ರೆ ಏನಿಲ್ರಿ ರಾಜರ ಮತ್ತೆ ನೀವು ಏನು ಡಂಗುರು ಸಾರಿರಲ್ಲ ಅದಕ್ಕಾಗಿ ನಾ ಬಂದಿಲ್ಲ ಏನು ರಾಜ ಅಂದ ಮಗಳ ನೀ ನನ್ನ ಮಗನ ಸಂಗಟ ಲಗ್ನ ಆತಿಂದ್ರಿ ಅಂದ್ರು ಆತು ಆದು ಹಂಗಿತ್ತಂದ್ರೆ ಅರ್ಧ ಪಾಲ ಕೊಡ್ತೀನಿ ಆಗಂದ ಕೂಡಲೇ ಅದೇನ ರಾಜನ ಮಗನಿಗೆ ಮಣ್ಣಿ ಬಂದಿರೋ ಜನ ಜನ ಸತ್ತಿರ್ತಕ್ಕಂತ ರಾಜನ ಮಗನಿಗೆ ಚೆನ್ನಮ್ಮಗ ಆ ಜನದ ಮುಂದೆ ಲಗ್ನ ಮಾಡಿದ್ರು ಮಾಡಿ ಸತ್ತನ ಮನೆಗೆ ಕುಂದ್ರದಲ್ಲಿ ಇಲ್ಲ ಇಲ್ಲ ತಗೊಂಡ ಮಶಾಲ ಕೊಯ್ದ್ರು ಕೊಯ್ದು ಮಣ್ಣು ಮಾಡಿ ಎಲ್ಲಾರು ತಮ್ಮ ತಮ್ಮ ಊರ್ ಕಡಿ ತಮ್ಮ ತಮ್ಮ ಮನೆ ಕಡೆ ಹಾರು ಅಲ್ಲಿ ಮೂಲೆ ಮಂದಿ ಉಳಿದ್ರು ಯಾರು ಚೆನ್ನಮ್ಮ ಚೆನ್ನಮ್ಮನ ತಾಯಿ ತಂದೆ ಹೌದು ಅವಾಗ ಚೆನ್ನಮ್ಮನ ತಾಯಿ ತಂದೆ ತಾರ ಚೆನ್ನಮ್ಮಗ ಏನಕ್ಕ ಹೇಳಿ ಚೆನ್ನಮ್ಮ ತಂಗಿ ತಂಗಿ ಕುಂಕುಮ ಹಚ್ಚುವಂತ ಹಣಿಗೆ ಹೆಂಡಿ ಹಚ್ಚುವಾಗ ಕೂತಿಯವ ಆಗೋದೆಲ್ಲ ಆಯ್ತು ಹೋಗೋದೆಲ್ಲ ಹೋಯ್ತು ತಂಗಿ ಕೈಯಲ್ಲಿ ಬಳಿ ಹೊಡಿ ಕಳ್ಳನ ತಾಯಿ ಕಡಿ ಏನ ಮನೆ ಕಡಿ ನಡಿ ಹೌದು ಅವಾಗ ಚೆನ್ನಮ್ಮ ತಾರ ಏನಂದ್ರು ಇವ ಜಗತ್ತದೊಳಗಿರ್ತಕ್ಕಂತ ಹೆಣ್ಣು ಮಕ್ಕಳೆಲ್ಲ
ಜೀವಂತ ಗಂಡರಾಗಿ ಸತ್ತ ಕೂಡಲೇ ಮಣ್ಣು ಕೊಡ್ತಾರೆ ಜೀವಂತ ಗಂಡರಾಗಿ ಭಂಗ ಸುಖ ಕಾಣ್ತಾರೆ ನಾ ಸತ್ತ ಗಂಡನ ಜೋಡಿ ಲಗ್ನ ಆಗಿ ನಂದ್ರೆ ಅಂದ್ರೆ ಅವನ ಗೋಲಿ ಮನು ಕೊಟ್ಟಿ ಹೊತ್ತು ಒಂದು ದಿವಸ ದ್ಯಾಸ ಸುಖ ಕಾಣ್ತೀನಿ ನೀವಿಬ್ರು ಮನೆ ಹೋರತ್ತಿರು ಏನಂದ್ರು ಮನೆ ಹೋರಿ ನೀವಿಬ್ರು ಮನೆ ಹೋರಿ ಅಂದಾಗ ಅವಾಗ ಚನ್ನಮ್ಮ ಮಾತು ಕೇಳಿ ತಾಯಿ ತಂದೆ ಮನೆ ಹೋದ್ರು ಅದು ಚನ್ನಮ್ಮ ಗೋಲಿ ಮುಂದೆ ಕೂತು ಯಾರ ನಾಮ ನೋಡಿಲ್ಲಕತ್ತು ಏನ್ರಿ ಯಾವ ನಾಮ ನೋಡಿಲ್ಲಕತ್ತು ಯಾವ್ದು ಒಂದು ಬಸವ ಒಂದು ಪತಿ ಪತಿ ಬಸವ ತೆರೆ ಯಾಕೆ ನೋಡುದು ಯಾಕೆ ನೋಡುದು ಯಾಕೆ ನೋಡುದು ಯಾಕೆ ಈಗ ಸತ್ತವರು ಗೋಲಿ ಮೇಲೆ ಮಣ್ಣಿನ ಬಸವಣ್ಣ ಅಂತ ಹೇಳಿ ಮಾಡಿರ್ತಾರೆ ಮಾಡ್ತಾರೆ ಕೆಸರಿನ ಬಸವಣ್ಣ ಮಾಡ್ತಾರೆ ಅವ್ರು ಮಾಡಿಟ್ಟಿದ್ರು ಆ ಗೋಲಿ ಮೇಲೆ ಇಟ್ಟ ಬಸವಣ್ಣ ಮಾರಿ ಮುಂದೆ ತಗೊಂಡು ಬಸವ ಪತಿ ಬಸವ ಪತಿ ಅಂತ ಹೇಳಿ ನೋಡಿಲ್ಲಕತ್ತಾರ ಸಂಜೆ 6 ಗಂಟೆ ಕೂತು ನುಡಿಲಕತ್ತಾಳ ಬೆಳಗ್ಗೆ 3 ಗಂಟೆ ಆಗ್ಯಾದ ಚನ್ನಮ್ಮ ಮಾಡಿರ್ತಕ್ಕಂತ ಭಕ್ತಿ ಫಲದಿಂದ ಮಣ್ಣಿನ ಬಸವಣ್ಣ ಹೋಗಿ ನಿಜ ಬಸವಣ್ಣಾದ ಮಣ್ಣಿನ ಬಸವಣ್ಣ ಹೋಗಿ ನಿಜ ಬಸವಣ್ಣಾದ ಆಗಿ ಕಾಲ ಕೆಡರ ತತ್ತ ಡಿಕ್ಕಿ ಹೊಡಿಲಕತ್ತ ಚನ್ನಮ್ಮನ ಗಂಡಿಗೆ ಏನು ಮಣ್ಣು ಮಾಡಿದ್ರು ನೋಡು ಅದನ್ನೆಲ್ಲ ಕಾಲೆ ಚದರಿ 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 ತೆಗೆದು ಗೋಲಿ ಒಳಗ ಕೋಡ್ ಹಾಕಿ ಬಸವಣ್ಣಪ್ಪ ಮ್ಯಾಲ ತೆಗಿಬೇಕತ್ತಿದ್ದ ಚನ್ನಮ್ಮ ಮಾಡಿರ್ತಕ್ಕಂತ ಭಕ್ತಿ ಫಲದಿಂದ ಆ ಬಸವಣ್ಣಪ್ಪನ ಕೋಡ್ ಹಿಡ್ಕೊಂಡು ಚನ್ನಮ್ಮನ ಗಂಡ ಸತ್ತ ಗಂಡ ಜೀವನ ಹಿಡ್ಕೊ ಜೀವಂತ ಮ್ಯಾಲ ಬಂದ ಈ ಬಂಧುಗಳು ಜೀವಂತ ಮ್ಯಾಲ ಹೌದು ಸಾಕ್ಷಾತ್ ಪರಮಾತ್ಮ ಪ್ರತ್ಯಕ್ಷ ಆದ ಏನಂದ ಏ ತಂಗಿ ಚನ್ನಮ್ಮ 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 ಎಂತ ನಿನ್ನ ಪತಿ ವರ್ತನ ಇಷ್ಟವ ಜಗತ್ತಿನಲ್ಲಿರ್ತಕ್ಕಂತ ಹೆಣ್ಣು ಮಕ್ಕಳೆಲ್ಲ ಆ ಜೀವಂತ ಗಂಡಗಾಗಿ ಸತ್ತ ಕೂಡಲೇ ಮಣ್ಣು ಕೊಟ್ಟು ಮನೆಗೆ ಬರ್ತಾರ ತಂಗಿ ನೀ ಸತ್ತ ಗಂಡನ ಜೋಡಿ ಲಗ್ನ ಆಗಿ ಜೀವಂತ ಪಡ್ಕೊಂಡು ಮ್ಯಾಲ ತಂದಿ ಅಂದ್ರೆ ನಿನ್ನ ಮುತ್ತೈತನ ದಂಡಿ ಆಕಾಶ ಮಂಡಲದೊಳಗೆ ನೆರಳಿ ತಂಗಿ ಅಂತೇಳಿ ಪರಮಾತ್ಮ ಆಶೀರ್ವಾದ ಮಾಡುವ ಈಗಾಗಲೇ ಬಹುಶಃ ಹಿರಿಯರಿಗೆ ಬರ್ತದ ಏನ ಏನ್ರಿ ಆಕಾಶವಾದ ಚುಕ್ಕೆ ತೇಳಿ ಬೀಳ್ತಾವ ಚಿಕ್ಕ ಬಿದ್ದುಕೊಂಡೆ ಅಲ್ಲಿ ಚೋಳಿನ ಕೊಂಡೆ ಅಂತೇಳಿ ಹತ್ತಿರ್ತೇವೆ ನಾವೆಲ್ಲ ಚೇಳಿನ ಕೊಂಡಿ ಅದು ಚೇಳಿನ ಕೊಂಡಿ ಅಲ್ಲ ಮಾನಭಾವಿಗಳೇ ಚನ್ನಮ್ಮ ನಿನ್ನ ಮುತ್ತೈತನ ದಂಡೆ ಆಕಾಶ ಮಂಡಲದೊಳಗೆ ಚೇಳಿನ ಕೊಂಡೆ ಆಗಿ ಮೆರೀಲತ್ತೀರ ಆಶೀರ್ವಾದ ಮಾಡ್ಯ ನೋಡು ಅದೇ ಚನ್ನಮ್ಮನ ಮುತ್ತೈತನ ದಂಡೆ ಇನ್ನೂ ಒಳಗೆ ಸುತ್ತ ಮೆರೀತದೆ ಇದು ತಿಳ್ಕೊಳ್ಳಿ ಇವು ಬಂದವ ಸುಮ್ಮ ಪಾಪಡಿ ಹಪ್ಪಳ ಹೊಡೆ ಕ್ಯಾಂಡೇಟ್ಗಳು ಹನಿ ಮುತ್ತೈದ ದಂಡೆ ಕಟ್ಕೊಂಡು ತುಂಬ ಚೆನ್ನಮ್ಮ ಮುತ್ತೈದ ದಂಡೆ ಆಕಾಶದಾಗಿಟ್ಟ ಇವರು ಉಣಾದಾಗ ಚಿಪ್ಪಿಯಾಗಿಟ್ಟು ಹೋಗ್ತಾರ ನೋಡಿ ಕಂಪನಿ ಮಗ ಹೇಳ ಮಾಡ್ಬೇಡ್ರಿ ನೀವು ಹಂಗ ಮಾಡ್ತಿರೋ ನೀವು ಹಗರ್ ಕಂಪನಿ ಅಲ್ಲ ಒಬ್ಬ ಹೆಣ್ಮಗಳಿಗೆ ತಾವ್ ಮನೆ ಬಂಗಾರ ನಕ್ಲೆಸ್ ಮಾಡಿಸಿದ್ರು ಅಂತ ಬಂಗಾರ ಬಂಗಾರನ ಬಾಯಿ ತೆರೆದ್ರೆ ಹೌದೇವ್ರು ಧುಮುಕಿ ನಕ್ಲೆಸ್ ತಾಲೂಕಾ ಜಿಲ್ಲಾ ಪಂಚಾಯತಿ ನನ್ನ ಹತ್ರ ಹೆಸರು ಬಂದವ್ರು ಅವಾಗ ಹೆಣ್ಮಕ್ಕಲ್ಲಿ ಹಿಂಗೊಂದು ಬಾವ ಇರ್ತದ ಏನ್ ಬಾವ ಇರ್ತದ ಗಂಡರೇ ಮಾಡಿಸ್ಲಿ ಬೇಕಂದ್ರೆ ತಾವ್ ಮನೆಯಲ್ಲಿ ಮಾಡಿಸ್ಲಿ ಅವ್ರು ಕೊಳ್ಳ ಹಾಕೊಂಡು ಕೂತ್ಕೊಂಡು ನೆರಮನೆ ಕೇಳ್ಬೇಕು ಇಕ್ಕಿ ಪ್ರೀತಿ ನಿಂದ ಹೇಳ್ಬೇಕು ಹಿಂಗೊಂದು ಬಾವ ಇರ್ತದ ಅವಾಗ ಗಂಡನ ಮನೆ ತಾವ್ ಮನೆಯವ್ರ ನಕ್ಲೆಸ್ ಮಾಡಿಸಿದ್ರು ಕೊಳ್ಳ ಹಾಕೊಂಡು ಕುತ್ತಾಳಿಕ್ಕಿ ಮುಂಜಾನೆ 6 ಗಂಟೆ ಮನೆ ತಲಬಾಕರ ಮುಂದೆ ನಿಂತದ ಕಾಕಿತ್ತು ತಟ್ಟಿ ಹೋಗಿ ಕುತ್ತಾಳ ಯಾಕೆ ಕುತ್ತಾಳ ನೆರಮನೆಯವ್ರು ಯಾರು ದಾರಿಗೆ ಹೋಗೋದು ಕೇಳ್ತಾನ ಹೇಳ್ಬೇಕು ಕುತ್ತಾಳಿಕ್ಕಿ ಹೇಳ್ಬೇಕು ಮುಂಜಾನೆ 6 ಗಂಟೆ ಕೂತಾಳ ಸಂಜೆ 6 ಗಂಟೆಗೆ ಯಾರು ಕೇಳಿಲ್ಲ ಯಾಕೆ ಕೇಳಿಲ್ಲ ನಕ್ಲೆಸ್ ಪಳ ಹಾಕೊಂಡು ಮೈ ತುಂಬ ಈಗ ಶರಗ ಹಚ್ಚಾಳ ಅದು ಕಾಣಿಸಿಲ್ಲ ಯಾರು ಕೇಳಿಲ್ಲ ಹೌದಾ ಶೆಟ್ಟಿ ಬಂದಳು ಕೇಳಲು ಅಲ್ಲ ಮುಂಜಾನೆ 6 ಗಂಟೆ ಕೂತೀನಿ ಸಂಜೆ 6 ಗಂಟೆಗೆ ಒಬ್ಬಕ್ಕಿನ ಕೇಳಿಲ್ಲ ಕೇಳಿಲ್ಲ ಶೆಟ್ಟಿ ಬಂದಳು ಏನಂದ್ರೆ ಹುಟ್ಟಿ ಬಂದು ಆ ಮನೆ ಹಿತ್ತ ಬಾಜು ಒಂದು ಬಣಿ ಬಿತ್ತು ಮನೆಗಿನ ಕಡ್ಡಿ ಅದು ತಗೊಂಡ್ ಬಂದು ಪಾಲಿಕ್ಕಿ ಬೆಂಚ್ ಇಟ್ಟಿರೋದಕ್ಕ ಮನೆಗೆ ಬಂದು ತಗ ತಗ ಹೊಡಿಲಕತ್ತು ಬಣ್ಣಿ ಬೆಂಕಿ ಎತ್ತತ್ತು ಲಭ್ಯ ಹೊಡಿಲಕತ್ತು ಹೌದಾ ಗೊತ್ತಾರ ನಮ್ಮ ಹಿರಿಯರು ಇಂಥವ್ರು 4 ಮಂದಿ ಏ ನಾವೇ ಬಣ್ಣಿ ಬೆಂಕಿ ಎತ್ತ ಕೊಡ ಬಗ್ಗೆ ತಗೊಂಡು ಆರ್ಸಲ್ ಬಾಡ್ರು ಅವಾಗ ಇವ್ರು ಆರ್ಸಲ್ ಕತ್ತಾರ ಆ ಅಲ್ಲಿನ ಒಂದು ಮುದಿ ಕೊಯ್ತ ಅಲ್ಲಿ ಕೂತಾರ ಅಜ್ಜಿ ಬಾಯಿಗೆ ಹೇಳ್ತಿ ಕಲ್ಯಾಣ ಅವಾಗ ಈ ಮುನಿ ಕೋಯ್ತ ಹೋಗ್ತೇರ ಅವ್ ಮೊದಲೇ ಬಡ್ಡಿ ಹೊಡಿಲಕತ್ತ ಹೆಣ್ಮಗಳು ಮೈ ಮೇಲೆ ಚರಗ ತೆಗೆದು ಆ ಬಣ್ಣಿ ಉರಿ ಬ್ಯಾಕಿ ನಕ್ಲೆಸ್ ಇನ್ವಿಟಿ ಮಿಚ್ಚಲ್ ಮೊದಲೇ ಮಿಚ್ಚಲ್ ಕತ್ತದ ಆ ಮುದಿ ಸುಮ್ ಕುಂದ್ರಿ ಏನತ್ರಿ ಸುಮ್ ಕುಂದ್ರಿಲ್ಲ ಹಿಂಗ್ ನೋಡ್ತಾ ನಿಂದ ನಕ್ಲೇಶ್ ಅದು ಚಂದದ ನಿಮ್ ಮಾಪ ಮಾಡಿಸ ನಾನು ನಿನ್ನ ದಾಂಡ ಮಾಡಿಸೋಣ ತಿಳ್ಕೊತ ಮುದಿಕ್ಕಿ ಯಾರನ್ನೂರಿ ಅವಾಗ ಹೆಚ್ಚಾಗ್ಬೇಕತ್ರಿ ಏನೋ ಹೈ ದಿನ ಬಾಳ ಮಾತು ಇಟ್ಟೆ ಮಳೆ ಕೇಳ್ತ ನಾ ಯಾಕೆ ಬಣ್ಣಿ ಬೀಳ್ತೀವಿ ಹೌದಾ ಯವ ಆ ಮಗ ನಾನು ಮಾಡ್ಬೇಡ್ರಿ
ನಿಮ್ಮಲ್ಲಿ ಪ್ರತಿವರ್ತ ಧರ್ಮ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಸಹಿತ ಯಾ ದೇವರು ಏನು ಮಾಡಕ್ ಸಾಧ್ಯ ಇಲ್ಲ ಅದು ಒಂದು ವಿಷಯ ಐತಿ ಅದನ್ನ ಇವಾಗ ಹೇಳುದಿಲ್ಲ ಇಷ್ಟು ಮಂದಿ ಹೇಳಬೇಕು ಯಾಕೆ ಕೂಡ್ಯಾರು ಹೇಳಿ ನೋಡೋಣ ಹಾಡ್ಕಿಗೆ ಇಲ್ಲ ನನಗೆ ಗೊತ್ತಿಲ್ಲ ನೀನೇ ಶಾಲೆ ಐತಿ ನೀನು ಹೇಳ ಮೂರು ಚಂದಿಲಿ ಆರೇಳು ಹಾಡ್ಕಿ ಹಚ್ಚಿನ ಮಧುರ ಇಲ್ಲಿ ಇರ್ತಿದ್ದಿಲ್ಲ ಎಲ್ಲಾರು ಟಿವಿ ಮುಂದೆ ಯಾಕೆ ಲಕ್ಷ್ಮೀ ಮಾರಮ್ಮ ಧಾರಾವಾಹಿ ಪುಟ್ಟ ನೋಡ್ರಿ ಹಾಗೆ ನೋಡ್ತಾರ ಧಾರಾವಾಹಿ ನೋಡ್ತಾರ वर्तमान चेंज आ गया धारवाड़ मेरे आ कंपनी के धारवाड़ ही कंपनी के जीवन वे समय इला मत संकनो हिरीयर हत्या निम्स नम टाइमिंग ना क्यारी पुनीत राजकुमार क्यारी हाड़ते ना कंत पद हाड़ बहुत इच्छा इतनी पुनीत राजकुमार हाड़ी बहुत मान्य शोभा मान्य हाड़ी ಪಕ್ಷ ಐತಂದ್ರ